ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಒನ್ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಏನು ಕರಿತೀವಲ್ಲ ಅದರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಸ್ಕೂಲ್ನಲ್ಲಿ ಬರೀತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದೆ ಅಂತ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿರಿ ಯಾಕೆ ಅಂತಂದರೆ ಪೂರ್ತಿ ನಾವು ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದೆ ಅಂತ ನೋಡೋಣ प्रिय छात्रों स्वागत है आपको अर्धवार्षिक परीक्षा के इस उत्तर कुंजी के लिए आप सबको पता है अब अर्धवार्षिक परीक्षा चल रही है अब आप, आप लोगों को हमारे कलरवा ट्यूटोरियल से अनेक प्रश्न पत्रिका के साल पेपर को डाला गया है आप लोग बहुत अच्छी तरह से देख रहे हैं आइए अब हम देखते हैं हिंद प्रश्न हिंदी प्रश्न पत्रिका के विश्लेषण ಪಹಲೆ ಪ್ರಶ್ನೆ ಪತ್ರಿಕಾಮೆ ಮೇ ಚಾರ್ ವಿಕಲ್ಪಂಕೆಯಲ್ಲಿಯೇ ಸುಜಾವ್ ಗೆಯೆ ಇಸ್ಮೇಸೆ ಸರ್ವಾಧಿಕ್ ಉಚಿತ ವಿಕಲ್ಪ ಚುನ್ಕರ್ ಇಸ್ ಅಕ್ಷರ ಸಹಿತ ಪೂರ್ಣ ರೂಪಿಸೇ ಲಿಖಿಯೇ ಇದು ಮೊದಲನೇ ಮೇನ್ನಲ್ಲಿ ಇರುತ್ತದೆ ಇದರಲ್ಲಿ ಎಂಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಎಂಟು ಪ್ರಶ್ನೆಗಳಿಗೆ ಇರುತ್ತದೆ ಅದರಲ್ಲಿ ಮೊದಲನೇದು ಇನ್ಮೇಸೆ ಪುಲ್ಲಿಂಗ ಶಬ್ದ ಹೇ ನಾವು ಇದು ಭಾಳಷ್ಟು ರೀತಿಯಲ್ಲಿ ನಾ ಇಸು ಶಬ್ದಕ್ಕೆ ಪುಲ್ಲಿಂಗ ಕ್ಯಾ ಯಾಹೆ ಅಂತ ಕೇಳ್ತೀವಿ ಆದರೆ ಇಲ್ಲಿ ನಾಲ್ಕು ಸ್ತ್ರೀಲಿಂಗ ಶಬ್ದಗಳನ್ನ ಕೊಟ್ಟು ಒಂದು ಪುಲ್ಲಿಂಗ ಶಬ್ದವನ್ನು ಕೊಟ್ಟಿರ್ತಾರೆ ಅದನ್ನು ಸರಿಯಾದ ಉತ್ತರವನ್ನು ಆರಿಸ್ಬೇಕು ಈ ಒಂದು ನಾಲ್ಕು ಆಪ್ಷನ್ಸ್ ಲೇಖಿಕ ಮಾ ಲೇಖಕಿ ಕವಿ ಅಂತ ಇದೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡೋದಾದರೆ ಕವಿ ಎರಡನೇ ಪ್ರಶ್ನೆ ಇನ್ ಶಬ್ದೊಮ್ಮೆ ಏಕವಚನ ರೂಪ್ ಇಲ್ಲಿ ಮೂರು ಬಹುವಚನ ಶಬ್ದಗಳನ್ನ ಕೊಟ್ಟಿರ್ತಾರೆ ಅಂದರೆ ಶಬ್ದ ಅಂದರೆ ಹಿಂದಿಯಲ್ಲಿ ಪದ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿ ಮೂರು ಏಕವಚನ ಬಹುವಚನ ಪದಗಳನ್ನು ಪದಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಏಕವಚನ ಶಬ್ದ ಕೊಟ್ಟಿರ್ತಾರೆ ಅದು ಯಾವುದು ಅಂದರೆ ಕಹಾನಿಯ ಆಂಕ್ ಡಂಡೆ ಬಾತೆ ಅಂತ ಇದೆ ಇದರಲ್ಲಿ ಏಕವಚನ ಶಬ್ದ ಆಂಕ್ ನಂತರ ಮೂರನೇ ಪ್ರಶ್ನೆ ಅಚ್ಚಾ ವಿಲೋಮಾರ್ಥಕ್ ಶಬ್ದ ಹೇ ಅಚ್ಚಾಯಿ ಬುರಾ ಬುರಾಯಿ ಗುಣ್ ಅಂತ ಇದೆ ಇದರಲ್ಲಿ ಅಚ್ಚಾದ ಭಾವವಾಚಕ ಸಂಖ್ಯೆ ಅಚ್ಛಾಯಿ ಅವ್ರು ಕೇಳಿರೋದು ವಿಲೋಮಾರ್ಥಕ್ ಶಬ್ದ ಅಚ್ಛಾ ಶಬ್ದಕ ವಿಲೋಮಾರ್ಥಕ್ ಶಬ್ದ ಶ ಬುರಾ ಇನ್ಮೇಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ರೂಪ ಲಿಖಿ ಅಂತ ಇದೆ ಅದರಲ್ಲಿ ಕರ್ಣ ಲಿಖನ ಚಲಾನ ಪಢನಾ ಅಂತ ಇದೆ ಕರ್ಣ ಲಿಖನ ಪಢನಾ ಅನ್ನೋದು ಕ್ರಿಯಾಪದ ಚಲಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಶಬ್ದ ಮಹಾದೇವಿ ವರ್ಮಾಜಿ ಕೋ ಆಧುನಿಕ್ ಮೀರಾ ಕಹ ಜಾತಾ ಹೈ ಇಲ್ಲಿ ಒಂದು ಗೆರೆಯನ್ನ ಹಿಡಿದರೆ ಇಸ್ ವಾಕ್ಯ ವಿರಾಮ್ ಚಿಹ್ನ ಹೈ ಅಂತ ಇದೆ ನಾಲ್ಕು ಆಪ್ಷನ್ಸ್ ಪ್ರಶ್ನವಾಚಕ್ ಅಲ್ಪ ವಿರಾಮ್ ವಿಸ್ಮಯಾದಿ ಬೋಧಕ್ ಪೂರ್ಣ ವಿರಾಮ್ ಅಂತ ಇದೆ ಇಲ್ಲಿರುವಂತಹ ಗೆರೆ ಅಂದ್ರೆ ಇಲ್ಲಿದೆಯಲ್ಲ ಅದು ಏನು ಅಂತಂದ್ರೆ ಈ ಈ ಒಂದು ಗೆರೆ ಇದೆಯಲ್ಲ ಇದು ಏನು ಅಂತ ಕೇಳೋದಾದ್ರೆ ಇದು ಪೂರ್ಣ ವಿರಾಮ್ ಕರೆಕ್ಟ್ ಪೂರ್ಣ ವಿರಾಮ್ ಅನ್ನೋದು ಇದರಲ್ಲಿ ಏನಾಗಿದೆ ಸರಿಯಾದ ಉತ್ತರವಾಗಿದೆ ಈಗ ಆರನೇ ಪ್ರಶ್ನೆ ರಮೇಶ್ ಶಬ್ದಮೇ ಎ ಸಂಧಿ ಹೇ ಸಂಧಿ ಗುಣಸಂಧಿ ಎಣ್ಸಂಧಿ ವೃದ್ಧಿಸಂಧಿ ರಮೇಶ್ ಈ ಪದವನ್ನು ಬಿಡಿಸೋದಾದ್ರೆ ರಮ ಪ್ಲಸ್ ಈಶ್ ರಮೇಶ್ ಪೂರ್ವ ಪದದ ಅಂತ್ಯದಲ್ಲಿ ಆ ಇದೆ ಉತ್ತರ ಪದದ ಮದ್ ಮೊದಲಿಗೆ ಈ ಇದೆ ಅದೆರಡು ಸೇರಿದಾಗ ಎ ಆಗುತ್ತೆ ಹಾಗಾಗಿ ಇದು ಗುಣಸಂಧಿ ಏಳನೇ ಪ್ರಶ್ನೆ ಪೌ ಫಟ್ನಾ ಇಸ್ ಮುಹಾವರೆ ಕ ಅರ್ಥ ಹೈ ಪೌ ಫಟ್ನಾ ಅನ್ನೋದು ಒಂದು ಮುಹಾವರೆ ಇದು ಮೇರಾ ಬಚ್ಪನ್ ಪಾಠದಲ್ಲಿ ಬರುತ್ತೆ

ಸರಿಯಾದ ಉತ್ತರ ಇದಾದ ನಂತರ ಸೆಕೆಂಡ್ ಮೇನಲ್ಲಿ ಅನುರೂಪತಾ ಅಂತ ಕೊಡ್ತಾರೆ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಶಬ್ದ ಬರೀಬೇಕು ಈ ಅನುರೂಪದಲ್ಲಿ ನಾಲ್ಕು ಪ್ರಶ್ನೆಗಳನ್ನ ನಾಲ್ಕು ಅಂಕಕ್ಕೆ ನೀಡಲಾಗುತ್ತೆ ಮೊದಲನೇದು ಮೇರಾ ಬಚ್ಪನ್ ಆತ್ಮಕಥಾ ಕಾಶ್ಮೀರಿ ಸೇಬ್ ಇಲ್ಲಿ ನಾವು ಮೊದಲನೇ ಪದದ ಸಂಬಂಧ ನೋಡ್ಬೇಕು ಮೇರಾ ಬಚ್ಪನ್ ಅನ್ನೋದು ಪಾಠದ ವಿಧದಲ್ಲಿ ಬರುತ್ತೆ ಈ ಪಾಠದ ವಿಧ ಆದ್ರೆ ಕಾಶ್ಮೀರಿ ಸೇಬ್ ಅನ್ನೋದು ಪಾಠದ ವಿಧದಲ್ಲಿ ಏನು ಅಂತ ನೋಡೋದಾದರೆ ಇದು ಕಹಾನಿ ಇದಾದ ನಂತರ ಜೈನಲ್ ಅದ್ದೀನ್ ಆಶಿಯಮ್ಮ ಜಲಾಲುದ್ದೀನ್ ಇಲ್ಲಿ ನಾವು ಈ ಎರಡು ಪದದಲ್ಲಿ ಸಂಬಂಧ ನೋಡೋದಾದರೆ ಜೈನಲ್ಅುದ್ದೀನ್ ಹೆಂಡತಿ ಆಶಿಯಮ್ಮ ಹಾಗಾದರೆ ನಾವು ಜಲಾಲುದ್ದೀನ್ ಹೆಂಡತಿ ಹೆಸರು ಬರೀಬೇಕು ಇದು ಮೇರಾ ಅಲ್ಲೇ ಬರುತ್ತೆ ಇದರಲ್ಲಿ ಸರಿಯಾದ ಉತ್ತರ ಝುಹರಾ ಹನ್ನೊಂದನೇ ಪ್ರಶ್ನೆ ದಯಾ ಧರ್ಮಕ ಮೂಲ್ ಹಾಗಾದರೆ ಪಾಪ್ ಅನ್ನೋದೇನು ಅಂದರೆ ಪಾಪ್ ಅನ್ನೋದು ಅಭಿಮಾನ ಅಭಿಮಾನಕ ಮೂಲ ಅಂತನಾದ್ರೂ ಬರಿಬೋದು ಅಭಿಮಾನ ಅಂತನಾದ್ರೂ ಬರಿಬೋದು ಅಥವಾ ಅಭಿಮಾನಕ ಮೂಲ ಮೂಲ್ ಅಂತೇಳಿ ಬರಿಬೋದು ಇದಾದ ನಂತರ ಹನ್ನೆರಡನೇ ಪ್ರಶ್ನೆ ಫೇಸ್ಬುಕ್ ವರ್ದಾನ್ ಆದರೆ ಹ್ಯಾಕಿಂಗ್ ಏನು ಅಂತ ಕೇಳೋದಾದ್ರೆ ಇದು ಏನು ಅಂತ ಬರಿಬೇಕು ಅಭಿಶಾಪ್ ಅಂತ ಬರಿಬೇಕು ಈಗ ಎರಡನೇ ಮೈನ ನಾಲ್ಕು ಕ್ವಶನ್ಗಳು ಮುಗ್ದಿದೆ ಈಗ थर्ड मे वाक्य के उत्तरवान निम्न निम्नलिखित प्रश्नों के उत्तर एक एक पूर्ण वाक्य में लिखिए कवि भगवती चरण वर्मा भारत माता से क्या निवेदन कर रहे हैं के दल उत्तर बरब्रे कवि भगवती चरण वर्मा भारत माता से जग का रूप बदलने के लिए निवेदन कर रहे हैं हदिनाक प्रश्ने जी को क्या नजर आया ನಾವು ಒಂದು ವಾಕ್ಯದ ಉತ್ತರದಲ್ಲಿ ಯಾವಾಗಲೂ ಶಾರ್ಟ್ ಆಗಿ ಬರಿಬೇಕಾಗುತ್ತೆ ವಾಕ್ಯ ಪೂರ್ಣ ಇರಬೇಕಾಗುತ್ತೆ ಹಾಗಿದ್ರೆ ಮಾತ್ರ ಪೂರ್ಣಾಂಕಗಳು ಸಿಗುತ್ತೆ ಪ್ರೇಮ್ ಚಂದಿ ಕೋ ಕ್ಯಾ ನಜರ್ ಆಯ ಪ್ರೇಮ್ ಚಂದಿ ಕೋ ರಂಗದಾರ್ ಗುಲಾಬಿ ಸೇ ನಜರ್ ಆಯೆ ಹದ್ನೈದೇ ಪ್ರಶ್ನೆ ಕಿಸ್ಕೆ ಪರ್ ಪವನ್ ತಾಪ್ ಚಡ್ತಾ ಉತಾರ್ತಾ ಹೇ ಮಾನವ್ ಕೆಂಪರ್ ಇಲ್ಲಿ ಕಿಸ್ಕೆ ತೆಗೆಬಿಟ್ಟು ಮಾನವ್ ಅಂತ ಬರ್ದಾಯ್ತು ಆದಷ್ಟು ಮೊದಲಿಗೆ ಪ್ರಶ್ನೆಗಳನ್ನ ಕೊಡೋದಿಲ್ಲ ಆದರೆ ನಾವು ಈ ಪಾಠದಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಆಗಿರೋದ್ರಿಂದ ನಾವು ಒಂದೇ ಪಾಠದಲ್ಲಿ ಭಾಳಷ್ಟು ಕ್ವಶನ್ಗಳನ್ನ ತಗೋಬೇಕಾಗಿರೋದ್ರಿಂದ ರೀತಿ ಇರುತ್ತೆ ಮಾನವಕ್ಕೆ ಉಹುಂಪರ್ ಪವನ್ ಕಾತಾ ಚಡ್ತಾ ಉತರ್ತಾ ಹೇ ಹದಿನಾರನೇ ಪ್ರಶ್ನೆ ಬಂದು ಇಂಟರ್ನೆಟ್ಗ ಅರ್ಥ ಕ್ಯಾ ಹೇ ಇದು ಭಾಳ ಇಂಪಾರ್ಟೆಂಟ್ ಅರ್ಧವಾರ್ಷಿಕ ವಾರ್ಷಿಕ ಯಾವುದಾದ್ರೂ ಒಂದು ಪ್ರಿಪ್ರೇಟ್ರಿ ಯಾವ ತಗೊಂಡ್ರು ಇದ್ದಿದ್ದೇ ಇರುತ್ತೆ ನೀವು ಈ ಪಾಠದಲ್ಲಿ ಭಾಳಷ್ಟು ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಈಗ ಒಂದು ಅಂಕದ ಪ್ರಶ್ನೆಯಲ್ಲಿ ಇಂಟರ್ನೆಟ್ ಕ ಅರ್ಥ ಕ್ಯಾ ಹೇ ಅಂದರೆ ಇಂಟರ್ನೆಟ್ ಅನ್ಗಿನದ್ ಕಂಪ್ಯೂಟರ್ ಅಂಕೆ ಕೈ ಅಂತರ್ಜಾಲಂಕ ಏಕ ದೂಸರೆ ಸೇ ಸಂಬಂಧ ಸ್ಥಾಪಿತ ಕರ್ನೆ ಕ ಜಾಲ್ಹೈ ಇದಾದ ನಂತರ ನಾಲ್ಕನೇ ಮೇನಲ್ಲಿ ಎರಡು ಮೂರು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಪತ್ರ ಉತ್ತರಗಳನ್ನ ಬರೀಬೇಕಾಗುತ್ತೆ ಇದು ಎರಡು ಅಂಕದ ಎಂಟು ಪ್ರಶ್ನೆಗಳಿರುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆ ಮಾತೃಭೂಮಿಕ ಸ್ವರೂಪ್ ನೀವು ಮೊದಲನೇ ಪದ್ಯ ಮಾತೃಭೂಮಿಯನ್ನು ನೆನಪು ಮಾಡಿಕೊಂಡಾಗ ಎರಡು ಪ್ರಶ್ನೆ ಬಹಳ ಮುಖ್ಯವಾಗಿರುತ್ತೆ ಒಂದು ಸ್ವರೂಪ ಇನ್ನೊಂದು ಅದು ಹೇಗಿತ್ತು ಅನ್ನೋದು ಸ್ವರೂಪ ಅಂದ ತಕ್ಷಣ ನೀವು ನಮ್ಮ ಭಾರತ ಮಾತೇ ಹೇಗಿತ್ತು ಅನ್ನುವಂತ ರೂಪವನ್ನು ನೆನೆಸಿಕೊಂಡು ಬಿಟ್ರೆ ಬಹಳ ಈಜಿ ಆಗಿ ಬರಿಬಹುದು ಭಾರತ ಮಾತಾಕ್ಕೆ ক্ষেತರೆ ಬರೆ ہیں ವನಪನ್ ಫೂಲೋನ್ سے भरे हुए हैं उसके अंदर खनिजों का व्यापक धन भरा हुआ है ये माता सुख संपत्ति धन धाम को मुक्त हस्त से बांट रही है इधार नंतर कश्मीर से पाठ से आपको क्या सीख मिलती है अंत काठद को दे कश्मीरी सेब पाठ से हमें ये सीख मिलती है कि अगर खरीदारी करते समय सावधानी नहीं बरते तो धोखा खाने की संभावना होती है नंतर इदा प्रश्न महादेवी वर्मा जी का ध्यान आकर्षित करने के लिए गिल्लू क्या करता था ಗಿಲ್ಲು ಪಾಠದಲ್ಲಿ ಬಹಳಷ್ಟು ಪ್ರಶ್ನೆ ಉತ್ತರಗಳು ಏನೋ ಬಹಳ ಮುಖ್ಯವಾಗಿರುತ್ತೆ ಇದು ಅರ್ಧ ವಾರ್ಷಿಕದಲ್ಲಿ ಮೂರರಿಂದ ನಾಲ್ಕು ಪ್ರಶ್ನೆ ಕೊಡ್ತೀವಿ ಹಾಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳಿಗೆ ಅಂದರೆ ಒಂದು ಅಂಕದ ಕೊಡ್ಬೋದು ಎರಡು ಅಂಕದ ಕೊಡ್ಬೋದು ಮೂರು ಅಂಕದ ಕೊಡ್ಬೋದು ಅಥವಾ ಲಾಸ್ಟ್ ಟೈಮ್ ನಾಲ್ಕು ಅಂಕಕ್ಕೂ ಕೊಟ್ಟಿದ್ದಾರೆ ಹಾಗಾಗಿ ನೀವು ಈ ಪಾಠಕ್ಕೆ ಬಹಳಷ್ಟು ಫೋಕಸ್ ಮಾಡ್ಬೇಕಾಗುತ್ತೆ ಮಹಾದೇವಿ ವರ್ಮಾಜಿ ಕಾ ಧ್ಯಾನ ಆಕರ್ಷಿತ ಕಣೆ ಕೆಲಿಯೇ ಗಿಲ್ಲು ಕರ್ತಾ ಅರ್ಥಾರ್ಥ ಅಂದ್ರೆ ಕಾ ಧ್ಯಾನ ಆಕರ್ಷಿತ ಕಣಕ್ಕೆಲಿಯೇ ಗಿಲ್ಲು ಉನ್ಕೆ ಪೈರ್ ತಕ್ ಜಾಕರ್ सर से पर्दे पर चढ़ जाता था और फिर उसी तेजी से उतरता था उसका ये दौड़ने का क्रम तब तक चलता जब तक लेखिका उसे पकड़ने के लिए ना उठती इन इष्ट बरद्रे साड़ो अंक आगे एर वाक्य साकु इपत् प्रश्न के प्रकृति पर सर्वर्त है विजयी पुरुष आसीन इस पंक्ति का आशे समझिए समझा नावे बरी इधना अंक को कूड़ा करता है इली आधुनिक मानव ने प्रकृति के हर तत्व पर अपने नियंत्रण कर लिया है उसने जल विद्युत है वो नदी समुद्र सागर को एक समान लांग सकता है उसका यान आकाश में जा रहा है वो परमाणु प्रयोग भी कर रहा है उसकी बौद्धिक क्षमता सीमित है आज मानव ने प्रकृति के हर तत्व पर विकृति कर रहा है ये उस वो सर्वत्र विजयी पुरुष हो गया है ये इसका इस कविता का आशय ये है उसके बाद इक्कीसवी प्रश्न होता है लेखक को भेजे गए निमंत्रण पत्र में क्या लिखा था आज पाठ दल ऐन और ये कलसद ईमानदारों के सम्मेलन में अनुंत पाठ दल बरते पत्र में लिखा था हम लोग इस शहर में एक ईमानदार सम्मेलन कर रहे हैं आप देश के प्रसिद्ध ईमानदार हैं हमारी प्रार्थना है कि आप इस सम्मेलन का उद्घाटन करें हम आपको आने जाने का पहले दर्जे का किराया देंगे तथा आवास भोजन आदि की उत्तम व्यवस्था करेंगे इदा नरने प्रश्न व्यापार और बैंकिंग इंटरनेट से क्या मदद मिलती है अब इन इंटरनेट के संबंध पट्टे बैंकिंग इंटरनेट यहाँ नमें सहाय ನೀವು ಕಾಮನ್ ಆಗಿ ಬರಿಬಹುದು ನೀವು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನು ಉಪಯೋಗಿಸುತ್ತಾ ಇದ್ದರೆ ಯಾವ ಯಾವ ರೀತಿಯಾಗಿ ನಾವು ಅದರಿಂದ ಉಪಯೋಗ ಪಡೆಯತಾ ಇದ್ದೀವಿ ಅನ್ನೋದನ್ನ ಹಿಂದಿಯಲ್ಲಿ ಬರೆದ್ರು ಆಯಿತು ಇಂಟರ್ನೆಟ್ dvara ہم گھر بیٹھے بیٹھے ખરીದಿಾರಿ کر سکتے ہیں کوئی بھی బిల్ بھر سکتے ہیں दुकान जाने और लाइन में घंटों खड़े रहने का समय बच सकता है इंटरनेट बैंकिंग द्वारा दुनिया की किसी भी जगह पर चाहे जितने भी रकम भेजी जा सकती है ಇದು ಇದರಿಂದ ಆಗುವಂತ ಉಪಯೋಗ ಇದಾದ ನಂತರ 23ನೇ ವರ್ಷನೆ ಕಲಾಂ ಜೀ ಕೋ ಜಲಾಲউদ্দিন ನೇ ನಯಿ ದುನಿಯಾ बोध ಕರಾಯಾ ಕೈಸೆ ಯಾವ ರೀತಿಯಾಗಿ ತೋರ್ಸುದ್ರು ಅಂದಾಗ ನಾವು ಪಟ್ಟಿರೋಂತ ಕಷ್ಟ ಅವರ ತಂದೆ ಯಾವ ರೀತಿಯಾಗಿ ಸಾಕ್ತಾ ಇದ್ದ್ರು ಅನ್ನೋದನ್ನು ಬರಿಬೇಕಾಗುತ್ತೆ. ಊನ್ಕೇ ಪಿತಾ ಅನವಶ್ಯಕ್ ಖರ್ಚುಸೇ ಐಶ್ವರ್ಯಮಾನವನ ಲಿಚಿಸೋ سے ದೂರ رہتے تھے, lekin unke ghar mein aavashyak sabhi samuchit matra mein milti thi aur ye inki jo bachpan thi badi nishchinta aur saadgi mein beeta उसके बाद ये प्रश्न इसे कैसे बीता अब बरी इन्होंने कलाम को पूरा दुनिया का सैर हराया था उसके बाद शनि एक सुंदर ग्रह है कैसे अद अपरक पाठ में प्रश्न आता है सुंदर सबसे शनि सबसे सुंदर ग्रह है पाठद्ली एर प्रश्नगे ಇದರಲ್ಲಿ ಒಂದು ಆಪ್ಷನ್ ಆಗಿ ತಗೋಬಹುದು ಇದರಲ್ಲಿ ನೀವು ಏನು ಬರಿಬೇಕಾಗುತ್ತೆ ಶನಿ کو यदि दुर्बीन से देखा जाए तो इस ग्रह के चारों ओर वलय दिखाई देता है प्रकृति ने शनि ग्रह के गले में खूबसूरत हार डाल दिए हैं शनि के इन वलयों का कंकड़ों ने इस ग्रह को सौर मंडल का सबसे सुंदर और मनोहर ग्रह बनाया है इसके बाद यदि इसमें दो इसी पार्ट से दो प्रश्न दिए जाते हैं उसमें एक ऑप्शन होता है आप चाहे तो इसका प्रश्न क्या उत्तर लिख सकते हो नहीं तो शनि एक ठंडा ग्रह है कैसे अन्य प्रश्नों को सहानी उत्तर होना बरी बो शनि ग्रह सूर्य से पृथ्वी की अपेक्षा करीब दस गुना अधिक दूर है इसलिए बहुत कम सूर्य ताप उस ग्रह तक पहुंचता है पृथ्वी का मात्र सवा हिस्सा ಇಸ್ಲಿಯೇ ಶನಿಕೆ ವಾಯುಮಂಡಲಕ್ಕ ತಾಪಮಾನ ಶೂನ್ಯ ನೀಚೆ ಏಕ್ಸೋ ಪಚಾಸ್ ಡಿಗ್ರಿ ಏನೇ ಮೈನಸ್ ಒನ್ ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಡ್ಗೆ ಆಸ್ಪಾಸ್ ರಹಿತೆ ಶನಿ ಏಕೆ ಅತ್ಯಂತ ಖಂಡ ಗ್ರಹ ಇವೆರಡರಲ್ಲಿ ಯಾವುದಾದ್ರು ಒಂದು ಬರೀರಿ ಎರಡು ಅಂಕಕ್ಕೆ ಮಾತ್ರ ಇದಾದ ನಂತರ ಐದನೇ ಮೇನು ತೀನ್ ಚಾರ್ ವಾಕ್ಯವೊಮ್ಮೆ ಲಿಖಿಯೇ ಅಂತ ಇದೆ ಇದಕ್ಕೆ ಒಂಬತ್ತು ಪ್ರಶ್ನೆಯನ್ನು ಕೊಡ್ತಾರೆ ಮೂರು ಅಂಕಕ್ಕೆ ಇಪ್ಪತ್ತೇಳು ಅಂಕಗಳಿರುತ್ತೆ ಇದರಲ್ಲಿ ಮೊದಲನೇ ಪ್ರಶ್ನೆ ಬಂದು भारत के प्रकृति सौंदर्य का वर्णन कीजिए जी अंतर भारत माता के खेत हरे भरे हैं भारत के वन उपवन फूल फल फूलों से भरे हुए हैं भारत भूमि के अंदर खनिजों का व्यापक धन भरा हुआ है सुख संपत्ति मुक्त हस्त से बांट रही है विद्यार्थी नु आवाग स्वरूप बहुत स्वल्प तपेर स्वरूप बरबे ಏಕಹಾತಮೆ ನ್ಯಾಯ ಪತಾಕ ಅನ್ನೋದು ಬರಿಬೇಕಾಗುತ್ತೆ ನೋಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಪ್ರಕೃತಿ ಸೌಂದರ್ಯಕ ವರ್ಣನ್ ಅಂತ ಬರಿಬೇಕಾದ್ರೆ ನೀವು ಯಾವ ರೀತಿ ಪ್ರಕೃತಿ ಇದೆ ಹರೆ ಭರೆ ಹೇ ಖೇತು ಸುಹಾನೆ ಫಲ ಫೂಲ್ ಒಂದ್ಸೇವನ್ ಒನ್ ಉಪ್ಪು ಅನ್ ಅಂತ ಇದೆಯಲ್ಲ ಆ ಪ್ರಶ್ನೆಯನ್ನ ಪ್ರಕೃತಿ ಸೌಂದರ್ಯಕ್ಕೆ ಬರೀರಿ ಸಾರಿ ಆಗ್ಲಿಕ್ಕೆ ಹೇಳಿರ್ತಕ್ಕಂತಹ ಭಾರತ್ ಮಾತಾಕೆ ಸ್ವರೂಪ ಅಂತ ಬರಿಬೇಕಾರೆ ಅವಳು ಹೇಗಿದ್ಲು ಅನ್ನೋದು ಬರಿಬೇಕಾಗುತ್ತೆ ಹೇಗಿದ್ಲು भारत माता के एक हाथ में न्याय का, दूसरे हाथ में ज्ञान दीप है भारत माँ के सात कोटि-कोटि लोग हैं। सकल नगर और ग्राम के जय हिंद का नाद गूंज रहा है। इधो स्वरूप आगे एर अंकद प्रश्नेंत उत्तर नुक प्रकृति सौंदर्य बरी खेत हरे बरे उपवन अद्र बे बरी स्वरूप बरी बेकार एक हाथ में न्याय पताका दूसरे हाथ में ज्ञानदीप अंत अ बरी रि इधार नारे प्रश्न गाजर के बारे में प्रेमचंद जी ने क्या विचार प्रकट किया है इध मदलने पाटा अदरली गाजर के बारे में प्रेमचंद जी का विचार ये है कि गाजर भी पहले गरीबों के पेट भरने की चीज थी अमीर लोग तो उसका हलवा ही खाते थे ಮಗರ ಪತ ಚಲಾ ಹೈ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ ಇಸ್ಲೇ ಉಸೆಮೇಶ್ ಪರ್ ಸ್ಥಾನ ಮಿಲಾ ಹೈ ಇದು ಪ್ರೇಮ್ ಚಂದ್ರ ಅವರಿಗೆ ಕ್ಯಾರೆಟ್ ಬಗ್ಗೆ ಇದ್ದಂತಹ ಅಭಿಪ್ರಾಯ ಇದಾದ ನಂತರ ಇಪ್ಪತ್ತೇಳನೇ ಪ್ರಶ್ನೆ ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಕ ವರ್ಣನ್ ಇದೆಲ್ಲದರಲ್ಲೂ ಕೊಟ್ಟಿರ್ತಾರೆ ಹೋದ್ ಸರಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಿಲ್ಲು ಕೆ ಪ್ರತಿ ಅನ್ನೋದ್ರ ಬದಲು ಮಹಾದೇವಿ ವರ್ಮಾ ಕೆ ಪ್ರತಿ ಗಿಲ್ಲು ಕಾ ಮಮತಾ ಅನ್ನೋದನ್ನ ಕೊಟ್ಟಿದ್ರು ಯಾವಾಗಲೂ ಪ್ರಶ್ನೆಯನ್ನ ಚೆನ್ನಾಗಿ ಓದ್ಕೋಬೇಕು ಇದು ಪುಸ್ತಕದಲ್ಲಿರೋ ಪ್ರಶ್ನೆಯನ್ನ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೊಟ್ಟಿರೋದು ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಕ ಮಮತಾಕ ವರ್ಣನ್ ಪುಸ್ತಕದಲ್ಲಿದೆ ಹೋದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಮಹಾದೇವ ಮಹಾದೇವಿ ವರ್ಮಾಕೆ ಪ್ರತಿ ಗಿಲ್ಲುಕೆ ಮಮತಾಕ ವರ್ಣನ್ ಅಂದಾಗ ಮಹಾದೇವಿ ವರ್ಮನ ಹೇಗೆ ನೋಡಿದ್ರು ಅನ್ನೋದ್ರ ಬಗ್ಗೆ ಬರಿಬೇಕಿತ್ತು ಭಾಳ ಮಕ್ಕಳು ಬರ್ದಿರ್ಲಿಲ್ಲ ನಿಮಗೆ ಮುಂದೆ ನಾವು ವಾರ್ಷಿಕ ಪರೀಕ್ಷೆಯ ಪೇಪರ್ನ ಅನ್ನೋ ಸಹ ಇದ್ರ ಬಗ್ಗೆ ಹೇಳ್ತೀವಿ ಇಲ್ಲಿ ಈಗ ಪ್ರಸ್ತುತ ಈಗ ಇರೋ ಅಂಥದ್ದು ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಜಿ ಕ ಮಮತಾ ಕ ವರ್ಣನಂತ ಇದೆ ಇಲ್ಲಿ ನಾವು ಬರಿಬೇಕಾಗುತ್ತೆ ಯಾಕೆ ಇದು ಐದು ಆರು ವಾಕ್ಯದಲ್ಲಿ ಮೂರು ಅಂಕಕ್ಕೆ ಬರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಬರಿಬೇಕಾಗುತ್ತೆ ಏನೇನು ಮಾಡಿದ್ರು ಮೊದಲಿಗೆ ಗಿಲ್ಲು ಗಾಯಲು ಅಥವಾ ಮಹಾದೇವಿ ವರ್ಮಾ ಜಿ ಗಾಂಕು ರುಹಿಸೆ ರಕ್ತ ಪೋಂಚ್ಕರ್ ಪೆನ್ಸಿಲಿನ್ ಕ ಮರ್ಹಂ ಲಗಾಯ ಉಸೆ ರಹನೆ ಕೆಲಿಯೇ ಝೂಲಾ ಬನಕಿ ಮೇಲೆ ಲಡ್ಕಿಯ उसे प्यार से गिल्लू के नाम से पुकारा गिल्लू को खाने के लिए काजू बिस्कुट दिया करती थी थाली में से एक एक चावल उठाकर सफाई से खाने को सिखाया अन्य गिलहरियों के साथ खेलने के लिए उसे बाहर जाने की व्यवस्था की गिल्लू के अंतिम दिनों में उसे बचाने की पूरी कोशिश की हीटर जलाकर उसे उष्णता देने का प्रयास किया उसकी मृत्यु के बाद सोनजूही लता के निजी समाधि बनाई गई इस प्रकार महादेवी वर्मा जी ने गिलले के प्रति अपनी ममता को दर्शाया है इदिष्ट नम्बर ಇರಬಹುದು ಬೇಡ ಅಂದ್ರೆ ಇನ್ನು ಶಾರ್ಟಾಗಿ ಬರಿಬಹುದು ಎಷ್ಟು ಬರಿತೀರೋ ಟೈಮ್ ನೋಡ್ಬಿಟ್ಟು ನೀವು ಯಾವಾಗಲೂ ಉತ್ತರವನ್ನು ಬರಿತಾ ಹೋಗಿ ಇದಾದ ನಂತರ 28ನೇ ಪ್ರಶ್ನೆ ಜೈನುಲ್ ಅಬ್ದಿನ್ ನಮಾಸ್ کے بارے میں کیا کہتے ہیں یہ ಹೇಳ್ತಾರೆ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಪ್ರತಿ ವರ್ಷನು ಇದೇ ಇರುತ್ತೆ ಜೈನುಲ್ ಅಬ್ದಿನ್ ನಮಾಸ್ کے ಪ್ರಸಂಗಿತಾಕ್ಕೆ بارے میں کہتے ہیں کہ जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिससे दौलत आयु जाति या धर्म पंथ का कोई भेदभाव नहीं होता जैन अलब्दीन अपने बेटे कलाम जी को इस बारे में कहते हैं उसके बाद उनतीसवा प्रश्न होता है दिनकर जी के अनुसार मानव का सही पहचान या परिचय क्या है दिनकर जी के अनुसार आज मनुष्य ने प्रकृति के हर तत्व पर विजय प्राप्त की है मानव को यौम से पातल तक सब कुछ ज्ञान है परंतु स्वयं को नहीं पहचाना अपने भाईचारे को नहीं समझा मानव की सही पहचान वो है जो मानव मानव के बीच स्नेह का बांध बांधता है जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाता है जो मान मनुष्य बुद्धि का चैतन्य हृदय से जीता है आपसी भाईचारा पारस्परिक प्रेम सह मनुष्य के साथ स्नेह से रहना ही मानव का सही परिचय है इधार नंत्र मुहतने प्रश्न संचार व सूचना के क्षेत्र में इंटरनेट का क्या महत्व है इधरली संचार ಮತ್ತೆ सूचना ಯಾವ ರೀತಿ ಒಂದು ಒಂದು ಸೆಕೆಂಡ್ ಹ್ಯಾಕ್ ಆದ್ರೆ ಏನಾದ್ರೆ ಕೋಟ್ಯನ್ ಗಟ್ಟಲೆ ಏನಾಗ್ಬಿಡುತ್ತೆ लॉस ಆಗ್ಬಿಡುತ್ತೆ ಅದು ಯಾವ ರೀತಿ ಆಗುತ್ತೆ ಎಷ್ಟು ಮಹತ್ವ ಇದೆ ಇಂಟರ್ನೆಟ್ ಗೆ ಅಂತಂದ್ರೆ ಇಂಟರ್ನೆಟ್ dvara ಪಲ್ بھرಮಿ ಬಿನಾ ಜಾ्यादा ಖರ್ಚು کیے کوئی بھی ವಿಚಾರ ہو স্থির ಚಿತ್ರ ہو ವಿಡಿಯೋ ಚಿತ್ರ دنیاಕ್ಕೆ kisi bhi kore tak hum bhej sakte hain chaaho to pure ek pustakalay ki kitabon ke vishay mein कम समय में ही कहीं भी बेच सकते हैं इंटरनेट आधुनिक जीवन शैली का महत्वपूर्ण अंग बन गया है शायद इसके बिना संचार और यदि कुछ भी थोड़ा सा गड़बड़ हो जाए तो संचार और सूचना दोनों ही क्षेत्र ठप से पड़ जाएंगे इक्कीस इक्कीस प्रश्न लेखक के धूप का चश्मा खो जाने की घटना का वर्णन कीजिए ईमानदारों के सम्मेलन में ये कूलिंग ग्लास कड़दोतु अन्द्र बे वर्णन केड़ लेखक का धूप का चश्मा कहीं खो गया था आसपास ये बात हर जगह फैल गई इस बीच एक सज्जन लेखक के पास आए और बोले बड़ी चोरियां हो रही है देखिए आपका धूप का चश्मा ही चला गया लेखक ने ध्यान से देखा तो वे सज्जन उनका ही धूप का चश्मा पहने हुए थे ये सब धूप की चश्मा खोने की घटना का वर्णन है इस तरह हम हर पार्ट से क्या कर सकते हैं एक एक प्रश्न दिए जाते हैं नेक्स्ट ಮೂವತ್ತೆರಡನೇ ಪ್ರಶ್ನೆ ಒಂದು ಭಾವಾರ್ಥ ಕೊಡ್ತಾರೆ ಮೂರು ಅಂಕದ ಒಂದು ಭಾವಾರ್ಥ ಕಂಪಲ್ಸರಿಯಾಗಿ ತುಳಸಿಕೆ ದೋಹೆಯಲ್ಲಿ ಬರುವಂತಹ ಭಾವಾರ್ಥವನ್ನು ಮೂರು ಅಂಕಗಳ ಪ್ರಶ್ನೆಗೆ ಕೇಳಲಾಗುತ್ತೆ ವಾರ್ಷಿಕ ಪರೀಕ್ಷೆ ತಗೊಳ್ಳಿ ಅರ್ಧ ವಾರ್ಷಿಕ ಪ್ರಿಪ್ರೇಟರಿ ಯಾವುದಾದ್ರೂ ತಗೊಳ್ಳಿ ಮೂರು ಅಂಕದ ಪ್ರಶ್ನೆಗೆ ಒಂದು ಭಾವಾರ್ಥವನ್ನು ಕೊಡ್ತಾರೆ ಇದು ಒಂದು ರಸಗ್ರಹಣ ಪ್ರಶ್ನೆ ಆಗಿರುತ್ತೆ ಇದರಲ್ಲಿ ಯಾವುದು ಕೊಟ್ಟಿದ್ದಾರೆ ದಯಾ ಧರ್ಮಕ ಕ ಮೂಲು ಹೈ ಪಾಪು ಮೂಲ ಅಭಿಮಾನ್ तुलसी दया ना छांडिए जब लग घट में प्राण अनंता दोहे की ली वन प्रश्न ना कोटीदारा प्रस्तुत दोहे में तुलसीदास ने स्पष्टता बताया स्पष्टता बताया है कि दया धर्म का मूल है और अभिमान पाप का इसलिए कवि कहते हैं कि जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए यानी यहां एक दोहे का भावार्थ किसने लिखा है इस दोहे का भावार्थ तीन पंक्ति में लिखेंगे तो पूरा का पूरा तीन अंक आप पा सकते हैं उसके बाद 33वां प्रश्न एक तीन वाक्य का एक पैराग्राफ दिया जाता है उसका अनुवाद कन्नड़ या अंग्रेजी में करना है यहाँ आज हम सभी इंटरनेट का उपयोग करते हैं ये हमारी आधुनिक जीवन शैली का महत्वपूर्ण अंग बन गया है सचमुच इंटरनेट एक ವರ್ದಾನ್ ಹೈ ಇದರ ಒಂದು ಭಾವಾರ್ಥವನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀರಿ ಇಂದು ನಾವೆಲ್ಲರೂ ಇಂಟರ್ನೆಟ್ ಬೆಳೆಸುತ್ತೇವೆ ಭಾಳ ಈಸಿಯಾಗಿ ಬರಿಬೇಕಾಗುತ್ತೆ ಯಾಕೆ ಅಂದರೆ ಇದರಲ್ಲಿರುವಂತಹ ಸಂಸ್ಕೃತ ಶಬ್ದಗಳನ್ನ ಸೇಮ್ ಆಸ್ ಇಟ್ ಈಸ್ ಅಂತ ತಿಳಿಸಿದ್ರು ಸಾಕು ಎರಡನೇ ವಾಕ್ಯ ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಪ್ರಮುಖ ಭಾಗವಾಗಿದೆ ಇಂಟರ್ನೆಟ್ ನಿಜವಾಗಿಯೂ ಒಂದು ವರವಾಗಿದೆ ನನಗೆ ಕನ್ನಡದಲ್ಲಿ ಬರೀಲಿಕ್ಕೆ ಬರಲ್ಲ ಅನ್ನೋವಂತಹ ಇಂಗ್ಲೀಷ್ ಮೀಡಿಯಂ ಮಕ್ಕಳನ್ನ ಮಕ್ಕಳು ಬೇಕಿದ್ರೆ ಇಂಗ್ಲೀಷಲ್ಲೂ ಬರಿಬೋದು ಟುಡೇ ವಿಲ್ ವಿ ಆಲ್ ಯೂಸ್ ದ ಇಂಟರ್ನೆಟ್ ಇಟ್ ಹ್ಯಾಸ್ ಬಿಕಮ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಮಾಡರ್ನ್ ಲೈಫ್ ಸ್ಟೈಲ್ ಇಂಟರ್ನೆಟ್ ಈಸ್ ಟ್ರೂಲಿ ಎ ಬೋನ್ ಅಂದರೆ ಇದನ್ನು ನಾವೇನು ಮಾಡ್ಬೋದು ಇಂಗ್ಲೀಷಲ್ಲಾದರೂ ಬರಿಬೋದು ಅಥವಾ ಕನ್ನಡದಲ್ಲಾದರೂ ಬರಿಬೋದು ಯಾವುದಕ್ಕಾದರೂ ಪೂರ್ಣಾಂಕಗಳು ದೊರೆಯುತ್ತೆ ಯಾವುದಾದ್ರೂ ಒಂದು ಬರೀರಿ ತದನಂತರ ಆರನೇ ಮೇನ್ ನಿಮ್ಮ ಲಿಖಿದ ಪ್ರಶ್ನೆಕ್ಕ ಉತ್ತರ ಪಾಂಚೆ ವಾಕ್ಯೊಮ್ಮೆ ಲಿಖಿ ಇಲ್ಲಿ ಎರಡು ಇರುತ್ತೆ ಆದರೆ ಪ್ರಶ್ನೆ ಉತ್ತರಕ್ಕೆ ಸಂಬಂಧಪಟ್ಟಂತೆ ಒಂದಿರುತ್ತೆ ಒಂದು ಪ್ರಶ್ನೆ ಯಾವುದು ಅಂತ ನೋಡೋದಾದರೆ ಬಸಂತ ಏಕೆ ಇಮಾನ್ದಾರ್ ಲಡ್ಕ ಹೈ ಕೈ ವರ್ಣನ್ ಕಿಜ್ ಎ ಅಂತ ಅಂದಾಗ ನಾವು ಇದು ಇಮಾನ್ದಾರ್ ಲಡ್ಕ ಯಿದೆ ಬಸಂತ ಕಿ ಸಚ್ಚಾಯಿ ಪಾಠದಿಂದ ಕೊಡ್ತಾರೆ ಇದನ್ನು ಮೂರು ಅಂಕಕ್ಕೂ ಕೊಡ್ತಾರೆ ನಾಲ್ಕು ಅಂಕಕ್ಕೂ ಕೊಡ್ತಾರೆ ಇದು ಸಹ ಬಹಳ ಮುಖ್ಯವಾದಂತ ಪ್ರಶ್ನೆ ಇದನ್ನ ಬಾಯ್ಟ್ ಮಾಡಿದ್ರೆ ನೀವು 4 ಅಂಕಗಳನ್ನು ಯವಾಗ್ಲೂ ನಿಮ್ಮಲ್ಲಿಟ್ಕೊಂಡಿದ್ದೀರಾ ಅಂತಾನೆ ಅರ್ಥ ಇದರಲ್ಲಿ ಬಸಂತ್ ಏ ಕೀಮಾಂದಾರ್ لڑಕಾ ಹೈ ಅನುದ್ ಕೆ ಬಸಂತ್ ಈಮಾಂದಾರ್ ಸ್ವಭಿಮಾನಿ لڑಕಾ ಹೈ ವೋ ಮೆહનತ್ ಸೆ ಪೈಸೆ ಕಮಾನಾ ಚಾಹತಾ ಥ ಇಸ್ ಕಾರಣ ಸೆ ವೋ ಬಜಾರ್ ಮೇ ಚೀಜೇಂ ಬೇಚ್ತಾ ಹೈ ಪಂಡಿತ್ ರಾಜ್ಕಿಶೋರ್ ಬಸಂತ್ ಕೋ 2 ಪೈಸೆ دیے ತೋ ಬಸಂತ್ ಪೈಸೆ ಲೇನೇ ಸೆ ಇನ್ಕಾರ ಕರ್ತಾ ಹೈ क्योंकि वो उसे भीख समझता है वो भीख लेना नहीं चाहता है मोटर दुर्घटना में उसकी पैर की हड्डी टूटने पर भी वो अपने भाई प्रताप को पंडित राजकिशोर के घर उनके छुट्टे पैसे देने बेचता है इन सभी गुणों से पता चलता है कि बसंत एक ईमानदार लड़का है इधन भाड़ इवती बहट माड़ा कली यार कलो इधन कलतरे खंडित वागू ನಾಲ್ಕು ಅಂಕಗಳು ನಿಮ್ಮಲ್ಲಿವೆ ಅಂತ ಅರ್ಥ ಅದೇ ರೀತಿ ಇನ್ನೊಂದು ನಾಲ್ಕು ಅಂಕದ ಪ್ರಶ್ನೆ ಏನಪ್ಪಾ ಅಂದ್ರೆ ಪದ್ಯ ಅದಕ್ಕಿಂತ ಮುಂಚಿತವಾಗಿ ಇದಕ್ಕೂ ಸಹ ಒಂದೇನು ಕೊಡ್ತಾರೆ ಆಪ್ಷನ್ ಕೊಡ್ತಾರೆ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರಿಬೇಕಾಗುತ್ತೆ ಇದಕ್ಕೂ ಸಹ ಒಂದು ಆಪ್ಷನ್ ಇರುತ್ತೆ ಯಾವ್ದಿದೆ ಪ್ರಶ್ನೆ ರಾಜ್ ಕಿಶೋರ್ ಜಿ ಕೆ ಮಾನವೀಯ ವ್ಯವಹಾರಕ ಪರಿಚಯ ಅಥವಾ ಮಾನವೀಯ ಗುಣವಂಕೆ ಬಾರಿ ಮೇ ಬತಾಯೇ ವರ್ಣನ್ ಕಿಜಿಯೇ ಅಂತ ಕೊಟ್ಟಾಗ ನೀವು ಪಂಡಿತ್ ರಾಜ್ ಕಿಶೋರ್ ಬಗ್ಗೆ ಬರಿಬೇಕಾಗುತ್ತೆ ಪಂಡಿತ್ ರಾಜ್ಕಿಶೋರ್ ಮಜ್ದೂರೋಂಕೆ ನೇತಾಥೆ ಗರೀಬಂಕೆ ಪ್ರತಿ ಹಂದರ್ದಿ ದಿಖಾತೆ ಹೇ ಅವ್ರೊನ್ಗೆ ಸಾಥ್ ದಾರ್ಸೆ ವ್ಯವಹಾರ ಕರ್ತೆ ಹೆತರ ಇಲ್ಲಿರುವಂಥ ಎಲ್ಲ ಗುಣಗಳನ್ನ ನೀವೇನು ಮಾಡಬೇಕಾಗುತ್ತೆ ಉತ್ತರದಲ್ಲಿ ಬರೀಬೇಕು ಮಕ್ಕಳಲ್ಲಿ ನೋಡಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಚಾಯ್ಸ್ ಇರುತ್ತೆ ಯಾವುದಾದರೂ ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೆಯಿರಿ ಅದೇ ಪಾಠದಲ್ಲಿ ಬರುವಂತಹ ಎರಡು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದನ್ನು ಬರಿಬೇಕಾಗುತ್ತೆ ಇದು ಕಲಿತ್ರೆ ನೀವು ನಾಲ್ಕು ಅಂಕಗಳು ಖಂಡಿತ ಇದ್ರ ಜೊತೆಯಲ್ಲಿ ಇನ್ನೊಂದು ಬರುತ್ತೆ ಕವಿತಾಂಶ ಪದ್ಯ ಬರಿಬೇಕು ನಾನಿಲ್ಲಿ ಕೊಟ್ಟಿರ್ತಕ್ಕಂಥದ್ದು ತುಳಸಿಕೆ ದೋಹೆಯಿಂದ ಕೊಟ್ಟಿದ್ದೀನಿ ತುಳಸಿಕೆ ದೋಹೆ ಆಪ್ಷನ್ ಆಗಿರುತ್ತೆ ಇದ್ರ ಬದಲು ನೀವು ಹರೆ ಭರೆ ಹೇ ಖೇತು ಸುಹಾನೆ ಫಲ್ ಫುಲ್ ಒನ್ ಸೇವ್ ಯುತುವನ್ ಉಪುವನ್ ಬೇರೆ ಅಂದರ್ ಭರ ಹೂವ ಹೇ ಖನಿಜಂಕ ಕಿತ್ತನ ವ್ಯಾಪಕ ದನ್ ಅನ್ನೋಂಥದ್ದು ಕಲ್ತಿದ್ರೆ ಅಂದ್ರೆ ನಾಲ್ಕು ಅಂಕ ಖಂಡಿತ ಈ ಪೇಪರಲ್ಲಿ ಏನಾದರೂ ಬೇಕು ಅಂದರೆ ಇದನ್ನು ಸಹ ಕಲಿಬೇಕಾಗುತ್ತೆ ಚಾಯ್ಸ್ ಇರೋದಿಲ್ಲ ಒಂದೇ ಇರುತ್ತೆ ಆದರೆ ನೀವು ಈ ಮೂರು ಅಂದರೆ ತುಳಸಿಕೆ ದೋಹೆ ಪದ್ಯ ಮಾತೃಭೂಮಿ ಪದ್ಯ ಹಾಗೆ ಇನ್ನೊಂದು ಕೊನೆಯಲ್ಲಿ ಬರುತ್ತೆ ಕೋಶಿಶ್ ಕರ್ನೆ ವಾ ಲಂಕಿ ಕವಿಹಾರನ ಹಿಹೋತಿ ಅದು ಅಷ್ಟು ಮೂರು ಪದ್ಯಗಳನ್ನ ಕಲಿತರೆ ಅಥವಾ ಎರಡೇ ಕಲ್ತರು ಸಾಕು ಯಾವುದಾದ್ರೂ ಒಂದು ಪದ್ಯ ಕೊಟ್ಟೆ ಕೊಡ್ತಾರೆ ಬರಿಬೋದು ನಾವು ಇದರಲ್ಲಿ ಇದನ್ನು ಕೊಟ್ಟಿದ್ದೀವಿ ಯಾಕಂದರೆ ಪೇಪರ್ ಈಸಿ ಇತ್ತು ಅಂದರೆ ಇದನ್ನು ಕೊಡ್ತಾರೆ ಮುಖ್ಯ ಅಮುಖಸೋ ಚಾಹಿಯೆ ಖಾನು ಪಾನುಕೋಕ್ ಪಾಲೈ ಪೋಸೆ ಸಕಲಂಗ್ ತುಲ್ಸಿ ಸಹಿತ್ ವಿವೇಕ್ ಈ ಪದ್ಯವನ್ನು ಬಹಿಗಿರೋದ್ರಿಂದ ಕಲಿಯಿರಿ ಹರೇ ಭರೇ ಅನ್ನೋದನ್ನ ಕಲ್ತ್ರೆ ಮಾತ್ರ ನಿಮಗೆ ಖಂಡಿತವಾಗ್ಲು ನಾಲ್ಕು ಅಂಕ ಇದಾದ ನಂತರ ಒಂದು ಅಪಟಿತ ಗದ್ಯ ಅಂತ ಕೊಡ್ತಾರೆ ಒಂದು ನಮ್ಮ ಪಾಠದಿಂದ ಹೊರತು ಆಗಿರ್ತಕ್ಕಂತಹ ಒಂದು ಐದು ಆರು ಸಾಲಿನ ಒಂದು ಪ್ಯಾರಾಗ್ರಾಫ್ನ ಕೊಡ್ತಾರೆ ಉತ್ತರ ಇಲ್ಲೇ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳನ್ನ ಕೊಡ್ತಾರೆ ನೋಡಿ ಮಕ್ಕಳು ಇದನ್ನು ಮಾತ್ರ ಬಿಟ್ಟು ಬರಲೇಬಾರ್ದು ಯಾಕೆ ಅಂದರೆ ನೀವು ಆ ಲೈನನ್ನು ನೋಡಿ ಅಲ್ಲೇ ಇರುವಂಥ ಉತ್ತರ ಬರೆದ್ರೆ ನಾಲ್ಕು ಅಂಕಗಳಿರುತ್ತೆ ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಉತ್ತರಗಳಿರುತ್ತೆ ಏನಿದೆ ಮಾನವ ಪಶುನ್ಸೆ ಕೈಸೆ ಭಿನ್ನ ಹೇ ಅಂತಂದರೆ ಯಾಕೆ ಅಂದರೆ ಮಾನವಕ್ಕೆ ಜಿಜ್ಞಾಸ್ ಪೂರ್ತಿ ಜಿಜ್ಞಾಸ ವೃತ್ತಿ ಸೇ ಎ ಪಶು ಅನ್ಸೆ ಭಿನ್ನ ಎರಡನೇ ಲೈನ್ ಅಲ್ಲಿ ಇದೆ ಅಂಚೂರು ಹುಡುಕಿ ಇಲ್ಲ ಗೊತ್ತಾಗ್ಲಿಲ್ವಾ ಈ ಎರಡು ಲೈನ್ ಆದರೂ ಬರೀರಿ ಅದರಲ್ಲಿತ್ತು ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ ಈ ಒಂದು ಇದೇ ಪ್ಯಾರಾಗ್ರಾಫ್ ಅಂತ ಇಲ್ಲ ಯಾವುದಾದ್ರೂ ಈ ಪಾಠ ನಮ್ಮ ಪಾಠ ಪಠ್ಯ ಪುಸ್ತಕದಿಂದ ಹೊರತಾದ ನಾಲ್ಕು ಐದು ಸಾಲಿನ ಒಂದು ಪ್ಯಾರಾಗ್ರಾಫ್ನ ಕೊಡ್ತಾರೆ ನಾಲ್ಕು ಪ್ರಶ್ನೆ ಅದಕ್ಕೆ ಉತ್ತರ ನಾಲ್ಕು ಅಂಕ ಇದಾದ ನಂತರ ಎಂಟನೇ ಮೈನ್ ಎಂಟನೇ ಮೇನು ಬಹಳ ಇಂಪಾರ್ಟೆಂಟ್ ಯಾವುದು ಅಂದರೆ ನಿಬಂಧ ಅಂದರೆ ಕನ್ನಡದಲ್ಲಿ ಪ್ರಬಂಧ ಇಂಗ್ಲೀಷ್ನಲ್ಲಿ ಎಸ್ ಎ ರೈಟಿಂಗ್ ಇದರಲ್ಲಿ ಮೂರು ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾರೆ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗುತ್ತೆ ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದರೆ ಇವು ಮೂರು ಸಹ ಇಂಪಾರ್ಟೆಂಟ್ ಇವು ಮೂರನ್ನು ನೀವು ಈಗಿಂದಲೇ ಕಲೀಲಿಕ್ಕೆ ಬಹಳ ಮಾಡೋದಾದ್ರು ಕಲಿಯೋದಾಗಲಿ ಬರೆಯೋದಾಗಲಿ ಕಲಿತರೆ ಇದರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಬರುತ್ತೆ ಇವು ಮೂರು ಬಹಳ ಇಂಪಾರ್ಟೆಂಟ್ ಆದ್ದರಿಂದ ನೀವು ಈ ಮೂರನ್ನು ಅಭ್ಯಾಸ ಮಾಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಈಗ ನಾನು ಕೊಟ್ಟಿರ್ತಕ್ಕಂಥ ಜನಸಂಖ್ಯಾಕಿ ಸಮಸ್ಯೆ ಸ್ವಚ್ಛ ಭಾರತ್ ಅಭಿಯಾನ್ ಇಂಟರ್ನೆಟ್ ಹೈ ಅನ್ನೋದ್ರ ಬಗ್ಗೆ ಮೂರರಲ್ಲೂ ಸಹ ಎಸ್ ಎ ರೇಟಿಂಗ್ ಕೊಟ್ಟಿದ್ದೇನೆ ಮೊದಲನೇ ಇದರಲ್ಲಿ ಜನಸಂಖ್ಯಾಕಿ ಸಮಸ್ಯೆ ಅಂತ ಇದೆ ಇದರಲ್ಲಿ ನೀವು ಮೂರರಿಂದ ನಾಲ್ಕು ಸ್ಟೆಪ್ ಬರೀಲೇಬೇಕಾಗುತ್ತೆ ಒಂದು ಪ್ರಸ್ತಾವನಾ ಒಂದು ವೃದ್ಧಿಕೆಲಿಯ ಕಾರಣ ಒಂದು ದುಷ್ಪರಿಣಾಮ ಇದರಿಂದ ನಮ್ಮ ಒಂದು ಭಾರತ ಸರ್ಕಾರ ಏನನ್ನ ಇದು ಮಾಡಿದೆ ಕೊನೆಗೆ ಉಪಸಂಹಾರ ಇದಷ್ಟನ್ನು ಬರೆದ್ರೆ ನಾಲ್ಕು ಅಂಕಗಳು ಇದಾದ ನಂತರ ಎರಡನೇದು ಸ್ವಚ್ಛ ಭಾರತ್ ಅಭಿಯಾನ ಬಹಳಷ್ಟು ಮುಖ್ಯವಾದಂಥದ್ದು ಇದು ಸಹ ಏನು ಪ್ರಸ್ತಾವನಾ ಸ್ವಚ್ಛತಾಕ್ಕೆ ಅವಶ್ಯಕತೆ ಹಾಗೆ ಉಪಸಂಹಾರ ಮೂರು ಇದೆ ನೀವು ಇದನ್ನು ಸಹ ನೋಡ್ಕೊಳ್ತಾ ಹೋಗ್ಬೋದು ಇದಾದ ನಂತರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ ಇಂಟರ್ನೆಟ್ ಅನ್ನೋವಂಥ ಪಾಠವನ್ನು ನೀವು ಓದ್ಬಿಟ್ರಿ ಅಂತಂದರೆ ನಾಲ್ಕು ಅಂಕದ ಪ್ರಶ್ನೆಗೂ ಬರಿಬೋದು ನಿಬಂಧಿಗೂ ಬರಿಬೋದು ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಅದಕ್ಕೂ ಬರಿಬೋದು ಒಂದು ಅಂಕದ ಪ್ರಶ್ನೆಗಳು ಬಹಳ ಮುಖ್ಯವಾದಂತಹ ಪಾಠ ಇಂಟರ್ನೆಟ್ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆ ಬರೀರಿ ಪಾಠದಲ್ಲಿರೋವಂಥ ಶಬ್ದಗಳನ್ನೇ ಹಾಕೋದು ಸಾಕು ಅದು ವರದಾನ್ ಅನ್ನೋದು ಅದ್ರ ಲಾಭ ಅಥವಾ ಹಾನಿ ಅಥವಾ ಅಭಿಶಾಪ್ ಅನ್ನೋದು ಬರದಾದ ನಂತರ ಪ್ರತಿಯೊಂದು ನಿಬಂಧಕ್ಕೂ ಸಹ ನೀವು ಉಪಸಂಹಾರ ಬರೀಲೇಬೇಕು ಇದರಿಂದ ನೀವು ನಾಲ್ಕು ಅಂಕಗಳನ್ನ ಬಹಳ ಈಸಿಯಾಗಿ ಗಳಿಸ್ಬೋದು ಇದಾದ ನಂತರ ಕೊನೆಯ ಅಂತ ನಿಮ್ಮ ವಿಷಯಕ್ಕೆ ಬಾರೆ ಮೇಗೆ ಪತ್ರ ಲಿಖಿ ಈಗ ನಾವು ಸದ್ಯಕ್ಕೆ ಚುಟ್ಟಿ ಪತ್ರ ಕೊಟ್ಟಿದ್ದೀವಿ ಇದ್ರ ಜೊತೆಯಲ್ಲೇ ಇನ್ನೊಂದು ವ್ಯಕ್ತಿಗತ ಪತ್ರ ತಂದೆಗೆ ಬರೆಯೋದು ಫ್ರೆಂಡ್ಸಿಗೆ ಬರೆಯೋದು ಕೊಡ್ತಾರೆ ಅದರಲ್ಲಿ ಆಪ್ಷನ್ಸ್ ಕೊಡ್ತಾರೆ ನೀವು ಒಂದು ಚುಟ್ಟಿ ಪತ್ರ ಒಂದು ತಂದೆಗೆ ಬರೆಯೋ ಪತ್ರನ ಕಲ್ತ್ಬಿಟ್ರೆ ಸಾಕು ಅದರಲ್ಲೂ ಚುಟ್ಟಿ ಪತ್ರವನ್ನು ಪರ್ಫೆಕ್ಟಾಗಿ ಕಲಿತ್ರೆ ಬಹಳ ಈಸಿಯಾಗಿ ಐದು ಅಂಕ ಮಕ್ಕಳೇ ನಾನು ಹೇಳ್ತಾ ಇದ್ದೀನಲ್ಲ ಪತ್ರಲೇಖನ್ ಪದ್ಯ ನಾಲ್ಕು ಅಂಕದ ಪ್ರಶ್ನೆ ನಿಬಂಧವನ್ನು ಕಲಿತಾಗ ನಾಲ್ಕು ನಾಲ್ಕು ಹದಿನಾರು ಒಂದು ಹದಿನೇಳು ಅಂಕಗಳು ನಿಮ್ಮಲ್ಲಿರುತ್ತೆ ಹಾಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಆಪ್ಷನ್ ಇದೆ ಹಿಂದಿ ಯಾಕೆ ಭಾಳಷ್ಟು ಬೇಗ ಕಲಿತೀವಿ ಎಲ್ಲರೂ ಪಾಸಾಗ್ತೀವಿ ಅಂದರೆ ಇದರಲ್ಲಿ ಇದೇ ಪ್ರಶ್ನೆಗಳು ಬರುತ್ತೆ ಹೀಗೇ ಇರುತ್ತೆ ಅನ್ನೋಂತಹ ಪ್ಯಾಟ್ರನ್ನ ನಾವು ತೃತೀಯ ಭಾಷೆ ಹಿಂದಿ ಆಗಿರೋದ್ರಿಂದ ನಿಮಗೆಲ್ಲ ನಾವು ಕಲಸಿರ್ತೀವಿ ನೀವು ಇದೆಷ್ಟನ್ನು ಕಲಿತರೂ ಸಾಕು ಫಿಫ್ಟಿ ಮಾರ್ಕ್ಸ್ ಅಬೌವ್ ತಗೋಬೋದು ಹಾಗಾಗಿ ಬರುವಂತಹ ಪ್ರಶ್ನೆಗಳು ಸಹ ನಾವು ಇದೇ ಈ ಪಾಠದಲ್ಲಿ ಇದೇ ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಹೇಳೋದ್ರಿಂದ ನೀವು ಆ ಪ್ರಶ್ನೆಗಳನ್ನ ವರ್ಷದ ಆರು ತಿಂಗಳಲ್ಲಿ ಕಲ್ತರೂ ಸಹ ಸಾಕು ನೀವು ಎಪ್ಪತ್ತರಿಂದ ಎಪ್ಪತ್ತೆರಡು ಅಂಕಗಳನ್ನು ಬಹಳ ಸುಲಭವಾಗಿ ಗಳಿಸಬಹುದು ಹಿಂದಿ ತೃತೀಯ ಭಾಷೆ ಆಗಿರೋದ್ರಿಂದ ಬಹಳ ಈಸಿಯಾಗಿ ನೀವು ಇದರಲ್ಲಿ ಕಲೀಲೂಬಹುದು ಹಾಗೆ ಅಂಕಗಳನ್ನು ಸಹ ಗಳಿಸ್ಬೋದು ನೋಡಿ ಈ ಪತ್ರವನ್ನು ನೀವು ಎಂಟನೇ ಕ್ಲಾಸಿಂದಲೂ ಸಹ ಕಲ್ತ್ಕೊಂಡ್ಬಂದಿರ್ತೀರ ಇದೇ ಪತ್ರವನ್ನು ನೀವು ಕಂಟಿನ್ಯೂ ಕಲಿತಾ ಹೋದರೆ ನೀವು ಕಣ್ ಇದು ಮಾಡ್ಕೊಂಡು ಬಹಳ ಈಸಿಯಾಗಿ ಏನು ಮಾಡ್ಬೋದು ಇದಕ್ಕೆ ಉತ್ತರವನ್ನು ಬರಿಬೋದು ಇದರಲ್ಲಿ ನಾವು ಪತ್ರಲೇಖನ ಬರೀಬೇಕಾದ್ರೆ ಐದು ಸ್ಟೆಪ್ಗಳನ್ನ ನೀವೇನು ಮಾಡಬೇಕು ಯೂಸ್ ಮಾಡಬೇಕು ಒಂದು ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಅದಕ್ಕೆ ನಾನೊಂದು ವಿಡಿಯೋ ಹಾಕ್ತೀನಿ ಫ್ರಮ್ ಅಡ್ರಸ್ ಟು ಅಡ್ರಸ್ ವಿಷಯ ಸಂಬೋಧನ್ ವಿಷಯ ವಿಸ್ತಾರ್ ಅಭಿವಾದಕ್ಕೆ ಹಸ್ತಾಕ್ಷರ್ ಇಷ್ಟು ಸ್ಟೆಪ್ಸ್ ಇತ್ತು ಅಂದರೆ ಐದು ಅಂಕಗಳನ್ನ ನಾವು ಕೊಡ್ತೀವಿ ಅದಕ್ಕಾಗಿ ನಾನು ಇಲ್ಲೊಂದು ವೀಡಿಯೋವನ್ನು ಟ್ಯಾಗ್ ಮಾಡಿದ್ದೇನೆ ನಾನೇ ಮಾಡಿರುವಂತಹ ಒಂದು ವಿಡಿಯೋ ಈ ವಿಡಿಯೋನ ನೀವು ವೀಕ್ಷಿಸ್ತಾ ಇದ್ದರೆ ನೀವು ಭಾಳ ಈಸಿಯಾಗಿ ಇದನ್ನು ಕಲಿಬಹುದು ಪತ್ರಲೇಖನ ಇದಾದ ನಂತರ ಯಾವ ರೀತಿಯಾಗಿ ಇದನ್ನು ಗಳಿಸ್ಬೋದು ಅನ್ನೋದು ನೋಡಿ ಇದರಲ್ಲಿ ನೀವು ಫಸ್ಟ್ ಪ್ರೇಷಕ್ ಅನ್ನೋಂಥದ್ದು ಬರೀಬೇಕಾಗತ್ತೆ ಇದಾದ ನಂತರ ದಿನಾಂಕ ಇದಾದ ನಂತರ ಮೇ ಯಾರಿಗೆ ಬರಿತಾ ಇದ್ದೀರಾ ಇಲ್ಲಿ ಕಕ್ಷಾಧ್ಯಾಪಕಿದೆ ಇಲ್ಲ ಮುಖ್ಯೋಪಾಧ್ಯಾಯಕ್ಕೆ ಬರೀರಿ ಅದಾದ ನಂತರ ಇದು ಸಂಬೋಧನೆ ಬರೀರಿ ಅದಾದ ನಂತರ ವಿಷಯ ಬರೀರಿ ವಿಷಯದ ನಂತರ ವಿಷಯ ವಿಸ್ತಾರ್ ಇದರಲ್ಲಿ ಕೇವಲ ಮೂರು ವಾಕ್ಯಗಳನ್ನು ಬರೆದರೆ ಸಾಕು ಹೇಗೆ ಉಪಯುಕ್ತ ವಿಷಯಕ್ಕೆ ಅನುಸಾರ ಮುಂಚೆ ಸೇ ಸರ್ದಿ ಅವ್ರ ಬುಖಾರ್ ಹೈ ಇಸ್ಲಿ ಎಂ ಐ ಪಾಠಶಾಲ ಅನಾಜ್ಸಕ್ತ ಆಪು ಇಲ್ಲಿ ದೋ ದಿನ ಕೊಟ್ಟರೆ ದೋ ದಿನ ಬರೀರಿ ಇಲ್ಲಿ ಇದೆ ನೋಡಿ ಇಲ್ಲಿ ತೀನ್ ದಿನ ಬರೆದಿದ್ದೀನಿ ನಾನು ತಿನ್ ದಿನ ಇಲ್ಲ ಅಂದ್ರೆ ಇಲ್ಲಿ ಇದರಲ್ಲಿ ಎರಡು ದಿನ ಅಂತ ಕೇಳಿದರೆ ತೀನ್ ದಿನ ಬದಲು ದೋ ದಿನ ಅಂತ ಬರೀರಿ ಇದೇ ಕಾರಣ ಯಾವುದಾದ್ರೂ ಕಾರಣ ಕೊಡಿ ಅಂತ ಹೇಳಿದರೆ ನಿಮಗೆ ಹುಷಾರಿಲ್ಲ ಅಂತಲೇ ಬರೀಬೋದು ಅದರಿಂದ ಎರಡು ದಿನದ ಒಂದು ಇದಕ್ಕೆ ಏನು ರಜೆ ಕೊಡಲಿಕ್ಕೆ ನನಗೆ ಅನುಮೋದನೆ ಕೊಡಿ ಅಂತ ಹೇಳಿ ಇಲ್ಲಿದೆ ಇದನ್ನು ಬರೆದಿದ್ದಾದ ನಂತರ ಸ ಧನ್ಯವಾದ ಅಂದರೆ ಪತ್ರಿಕ ಮುಕ್ತಾಯ ಹೇಗೆ ಮಾಡ್ತೀವಿ ಅಂತ ಅದಾದ ನಂತರ ಆಪ್ಕೆ ಆಗ್ಯಾಕಾರಿ ಛಾತ್ರ ಅಂತ ಬರೆದು ಎಕ್ಸ್ ಝೆಡ್ ಅಥವಾ ಆಬಾಕ ಅಂತ ಬರೆದು ಎಲ್ಲಿಂದ ಬರ್ ಯಾವುದು ಸ್ಥಾನ ಯಾವ ಡೇಟ್ ಬರೆದ್ರೆ ಈ ಒಂದು ಪತ್ರ ಸಂಪೂರ್ಣವಾಗಿ ಒಂದೇ ಪೇಜಲ್ಲೇ ಇರಬೇಕು ಆಗ ನಿಮಗೆ ಐದು ಅಂಕಗಳು ಸಿಗುತ್ತೆ ಇಲ್ಲಿ ಸತ್ತ ಹುಡುಗ ಆಗಿದ್ರೆ ಸತ್ತ ಬರೀರಿ ಸತ್ತಿ ಇಲ್ಲ ಅಂದ್ರೆ ಸಕ್ತಿ ಬರೀರಿ ಆದ್ರೆ ನೀವೇ ಹುಡುಗ ಹುಡುಗಿ ಅಂತ ಗೊತ್ತಾಗ್ಬೇಕು ಅನ್ನೋ ಅಂಥದ್ದು ಏನೂ ಇಲ್ಲ ಅಲ್ಲಿ ಒಂದು ವೇಳೆ ನೀನು ಹುಡುಗಿ ಆಗಿದ್ರೆ ಅಂತ ಇರುತ್ತಲ್ಲ ಅಲ್ಲಿ ಸತ್ತಿ ಬರೀರಿ ಹಾ ಅದೇ ರೀತಿ ಇದಾದ ಛಾತ್ರ ಅಂತ ಇರೋದ್ರ ಛಾತ್ರ ಅಂತ ಬರೀರಿ ಇದು ಒಂದು ಸಂಪೂರ್ಣವಾದಂತಹ ರಜೆಯ ಕೋರಿ ಬರೆದಿರ್ತಕ್ಕಂತಹ ಪತ್ರಲೇಖನ ಇದು ಪ್ಯಾಟರ್ನ್ ಹೀಗಿರುತ್ತೆ ಮಕ್ಕಳೆ ಇಲ್ಲ ಅರ್ಧ ಬರ್ದು ಇನ್ನೊಂದು ಪೇಜಲ್ಲಿ ಅರ್ಧ ಬರಿಬೇಡಿ ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ಪೇಜಲ್ಲಿ ನೀವೇನು ಮಾಡಬೇಕು ಚುಟ್ಟಿ ಪತ್ರನ ಸ್ಟೆಪ್ ಬೈ ಸ್ಟೆಪ್ ಈ ರೀತಿಯಾಗಿ ಬರಿಬೇಕು ಇಲ್ಲಿ ರೆಡ್ಡಿಂಗ್ ಎಲ್ಲ ಉಪಯೋಗಿಸ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಲ್ಲಿ ಕನ್ನ ಉಪಯೋಗಿಸ್ಬಾರ್ದು ನೀವು ಯಾವ ಪೇನಿಂದ ಇದ್ದೀರೋ ಅದರಲ್ಲೇ ಈ ಇಷ್ಟು ಸ್ಟೆಪ್ಗಳನ್ನ ನೋಡಿ ಪ್ರೇಕ್ಷಕ ಸೇವಾಮೆ ಮಾನ್ಯ ಮಹೋದಯ ವಿಷಯ ವಿಷಯ ವಿಸ್ತಾರ್ ಪತ್ರಿಕೆ ಮುಕ್ತಾಯ ಆಮೇಲೆ ಆಜ್ಞಾಪೂರ್ವ ಏನು ಸಮಾಪ್ತಿಸೆ ಪೂರ್ವ ಹಸ್ತಾಕ್ಷರ ಪದಾವಲಿ ಎಲ್ಲಿಂದ ಬರಿತಾ ಇರೋದು ಡೇಟ್ ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕಗಳು ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಏನಾಗಿದೆ ಮೂವತ್ತೆಂಟು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಎಂಬತ್ತು ಅಂಕಗಳಿಗೆ ಮುಕ್ತಾಯವಾಗಿದೆ ಇದಾದ ನಂತರ ಇದರಲ್ಲೂ ಸಹ ಬೇರೆ ಕಾರಣ ಬುಖಾರ್ ಬದಲು ನೀವು ಏನು ಬರಿಬೋದು ಯಾರ್ದೋ ಮದುವೆಗೆ ಹೋಗ್ತಾ ಇದ್ದೀವಿ ಅನ್ನೋವಂಥ ಒಂದು ಸೆಂಟೆನ್ಸನ್ನು ನೀವು ಬರೆದರೂ ಸಹ ಸಾಕು ಸಿಗ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡ್ಬೋದು ನೀವು ಇದಾದ ನಂತರ ಯಾವ ರೀತಿ ಒಂದು ಅಂಕಗಳನ್ನು ಹಂಚಿಕೆ ಮಾಡಿರ್ತಾರೆ ಅಂತ ಈ ರೀತಿಯಾಗಿ ಮಾಡ್ತಾರೆ ನೀವು ಇದನ್ನು ಬೇಕಿದ್ರೆ ನಿಲ್ಸಿ ನಿಲ್ಸಿ ನೋಡ್ತಾ ಹೋಗಿ ಎಲ್ಲದನ್ನು ಸಹ ಏನು ನಾವು ವಿವರಣೆ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಯಾವುದನ್ನು ಬೇಕೋ ಅದನ್ನು ಹೆಚ್ಚಾಗಿ ಗಮನ ಕೊಡಿ ನೀವು ಕೊನೆ ತನಕ ನೀವು ಈ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮ ಒಂದು ವಿಷಯ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆದರೆ ಇದೇ ಪತ್ರಿಕೆ ಬರುತ್ತೆ ಅಂತ ನಾನು ಹೇಳೋದಿಲ್ಲ ಬಹಳಷ್ಟು ಕ್ಲಾಸಲ್ಲಿ ಈ ಪತ್ರಿಕೆಗಳನ್ನು ಉಪಯೋಗಿಸ್ಬೋದು ಆದರೆ ಪ್ಯಾಟ್ರನ್ ಮಾತ್ರ ಇದೇ ಇರುತ್ತೆ ಇದರಲ್ಲಿ ಬರುವಂತಹ ಬಹಳಷ್ಟು ಪ್ರಶ್ನೆಗಳು ಖಂಡಿತವಾಗಲೂ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಹಾಗಾಗಿ ಇದರಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನ ನೀವು ಕಲಿತ್ರೆ ಬರುತ್ತೆ ಬಹಳಷ್ಟು ಜನ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತಾ ಅಂತ ಕೇಳ್ತಾರೆ ನಾವು ಇದನ್ನು ಹೇಳಲಿಕ್ಕಾಗೋದಿಲ್ಲ ಆದರೆ ಈ ರೀತಿಯಾದಂತಹ ಅರ್ಧಕ್ಕೆ ಅರ್ಧ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಇರುತ್ತೆ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮುಗಿದಿದೆ ಧನ್ಯವಾದಗಳು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಒಂದು ಚಾನಲ್ನ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ